ನಮಸ್ಕಾರ, ಅಮೋಗ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಬಿಜೆಪಿ ಘಟಕ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಗೆಲುವಿಗೆ ಸಹಕರಿಸಿದ ಕಾರ್ಯಕರ್ತರಿಗೆ ಅಭಿನಂದನೆ, ಮತದಾರರಿಗೆ ಕೃತಜ್ಞತೆ ಕಾರ್ಯಕ್ರಮವನ್ನು ಏರ್ಪಡಿಸಿತ್ತು. ತುಮಕೂರು ನಗರದ ಜನರ ಆಶಾಭಾವನೆಗಳಿಗೆ ಸ್ಪಂದಿಸಿ ನಗರದ ಅಭಿವೃದ್ಧಿಗೆ ಸಂಕಲ್ಪ ಮಾಡಿರುವುದಾಗಿ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಹೇಳಿದರು. ನಗರ ಬಿಜೆಪಿ ಏರ್ಪಡಿಸಿದ್ದ ಕಾರ್ಯಕರ್ತರಿಗೆ ಅಭಿನಂದನೆ, ಮತದಾರರಿಗೆ ಕೃತಜ್ಞತೆ ಸಮಾರಂಭದಲ್ಲಿ ಕಾರ್ಯಕರ್ತರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಜ್ಯೋತಿ ಗಣೇಶ್ ಗೆಲುವಿಗೆ ಸಹಕರಿಸಿದವರನ್ನು ಸ್ಮರಿಸಿದರು. 2 ವರ್ಷದಿಂದ ತುಮಕೂರಿನಲ್ಲಿ ಪಕ್ಷದಲ್ಲಿ ಹಲವು ಗೊಂದಲಗಳು ಸೃಷ್ಟಿಯಾಗಿದ್ದವು. ಯಾವುದೇ ಗೊಂದಲಗಳಿಗೆ ಕಿವಿಗೊಡದೆ ನಗರದ ಮತದಾರರು ಜಾತಿ ಮೀರಿ ತಮ್ಮನ್ನು ಬೆಂಬಲಿಸಿ ಗೆಲುವಿಗೆ ಕಾರಣರಾದರು. ಬಿಜೆಪಿಯನ್ನು ನಗರದಲ್ಲಿ ಮರು ಪ್ರತಿಷ್ಠಾಪಿಸಿದರು ಎಂದರು. 2008ರಲ್ಲಿ ಜಿಲ್ಲೆಯಲ್ಲಿ ಬಿಜೆಪಿಯ 8 ಶಾಸಕರು ಗೆದ್ದಿದ್ದರು. ಈ ಬಾರಿ ಅತಿ ಹೆಚ್ಚು ಎನ್ನುವ 4 ಶಾಸಕರನ್ನು ಆಯ್ಕೆ ಮಾಡಿರುವುದು ಜಿಲ್ಲೆಯ ಜನ ಬಿಜೆಪಿಯ ಬಗ್ಗೆ ಹೊಂದಿರುವ ವಿಶ್ವಾಸ ಹಾಗೂ ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ, ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರ ನಾಯಕತ್ವಕ್ಕೆ ಮನ್ನಣೆ ನೀಡಿದ್ದಾರೆ. ಮುಂದೆಯೂ ಪಕ್ಷದ ಗೆಲುವಿಗೆ ಸಹಕರಿಸಬೇಕೆಂದು ಜ್ಯೋತಿ ಗಣೇಶ್ ಕೋರಿದರು. ನಗರದ ಜನರ ನಿರೀಕ್ಷೆಯ ಅರಿವಿದೆ, ಅವರ ನಿರೀಕ್ಷೆಯಂತೆ ನಗರದ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹೇಳಿದರು. ಮಾಜಿ ಸಂಸದ ಜಿಎಸ್ ಬಸವರಾಜು ಮಾತನಾಡಿ, ಬೆಂಗಳೂರಿನವರು ಹಣ ತಂದು ಸುರಿದು ನೈತಿಕತೆ ಹಾಳು ಮಾಡಿ ಚುನಾವಣೆ ಗೆಲ್ಲುವ ಪ್ರಯತ್ನ ಮಾಡಿದವರಿಗೆ ನಗರದ ಜನ ಸರಿಯಾದ ಪಾಠ ಕಲಿಸಿದರು. ಹೊರಗಿನವರಿಗೆ ನಗರದ ಜನರ ಬಗ್ಗೆ ಹೆಚ್ಚು ಕಳಕಳಿ ಇರಲಾರದು. ಸ್ಥಳೀಯರೇ ಸ್ಥಳೀಯ ಸಮಸ್ಯೆಗಳಿಗೆ ಸ್ಪಂದಿಸುವವರನ್ನೇ ಮುಂದಿನ ಚುನಾವಣೆಗಳಲ್ಲೂ ಆಯ್ಕೆ ಮಾಡಿ ಎಂದು ಮನವಿ ಮಾಡಿದರು. ತುಮಕೂರು ನಗರ ಪಾಲಿಕೆ ಆಡಳಿತ ಹದಗೆಟ್ಟಿದೆ, ಅದನ್ನು ಸರಿದಾರಿಗೆ ತರಬೇಕು. ಮುಂದಿನ ಪಾಲಿಕೆ ಚುನಾವಣೆಯಲ್ಲಿ ಉತ್ತಮ ಹಿನ್ನೆಲೆಯ ಸ್ವಚ್ಛ ಕೆಲಸ ಮಾಡುವ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಎಂದರು. ಪ್ರಧಾನಿ ನರೇಂದ್ರ ಮೋದಿ ವಿಶ್ವಮೆಚ್ಚಿದ ನಾಯಕ, ಅವರ ವಿರುದ್ದ ಚಾಚಾ ಪಕ್ಷಗಳ ನಾಯಕರು ಒಗ್ಗೂಡುತ್ತಿದ್ದಾರೆ, ಅವರಿಗೆ ಯಶಸ್ಸು ಸಿಗುವುದಿಲ್ಲ. ಮೋದಿ ರಾಷ್ಟಕ್ಕೆ ನೀಡಿರುವ ಕೊಡುಗೆ, ಜನಸಾಮಾನ್ಯರ ಬದುಕು ಬೆಳಕುವಂತಹ ಕಾರ್ಯಕ್ರಮಗಳೊಂದಿಗೆ ಮೋದಿ ಜನಮನ ಗೆದ್ದಿದ್ದಾರೆ ಎಂದು ಜಿಎಸ್ ಬಸವರಾಜು ಹೇಳಿದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಡಾ ಎಂಆರ್ ಹುಲಿನಾಯ್ಕರ್ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ದೇಶದಲ್ಲಿ ಹೊಸ ಕ್ರಾಂತಿ ಮಾಡಿದ್ದಾರೆ. ಅವರ ನಾಯಕತ್ವದಿಂದಾಗಿ ಬಿಜೆಪಿ ಮತ್ತಷ್ಟು ಜನಮನ್ನಣೆ ಪಡೆಯುತ್ತಿದೆ, ಜಿಲ್ಲೆಯಲ್ಲೂ ಬಿಜೆಪಿ ಉತ್ತಮವಾಗಿ ಸಂಘಟನೆಯಾಗುತ್ತಿದೆ ಎಂದರು. ಬಿಜೆಪಿ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷ ಶಿವಪ್ರಸಾದ್ ಸೋಮವಾರ ಕರ್ನಾಟಕ ಬಂದ್ ಯಶಸ್ವಿಗೊಳಿಸಲು ಜಿಲ್ಲೆಯ ಜನ ಬೆಂಬಲ ನೀಡಬೇಕೆಂದು ಮನವಿ ಮಾಡಿದರು. ಮುಖ್ಯಮಂತ್ರಿಯಾಗಿ 24 ಗಂಟೆಯೊಳಗೆ ರೈತರ ಎಲ್ಲಾ ರೀತಿಯ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡುವುದಾಗಿ ಕುಮಾರಸ್ವಾಮಿ ಹೇಳಿದ್ದರು. ಅವರು ಮಾತಿಗೆ ತಪ್ಪಿದ್ದಾರೆ. ರೈತರ ಸಾಲ ಮನ್ನಾ ಮಾಡಬೇಕು ಎಂದು ಒತ್ತಾಯಿಸಿ ರೈತಪರ ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಸೋಮವಾರ ಬಂದ್ ಆಚರಿಸಲಾಗುತ್ತಿದೆ ಎಂದರು. ನಗರ ಬಿಜೆಪಿ ಅಧ್ಯಕ್ಷ ಸಿಎನ್ ರಮೇಶ್, ನಗರ ಪಾಲಿಕೆ ಸದಸ್ಯರಾದ ಬಿಎಸ್ ನಾಗೇಶ್, ವಿಜಯ ರುದ್ರೇಶ್, ಇಂದ್ರಕುಮಾರ್, ಕರುಣಾರಾಧ್ಯ, ವೆಂಕಟಪ್ಪ, ಮುಖಂಡರಾದ ಹೆಬ್ಬಾಕ ರವಿಶಂಕರ್, ಜಿಎಚ್ ಪರಮಶಿವಯ್ಯ, ಗಂಗಾ ಹನುಮಯ್ಯ, ಗಂಗಣ್ಣ ಮೊದಲಾದವರು ಭಾಗವಹಿಸಿದ್ದರು.
ವೇಗವಾಗಿ ಬೆಳೆಯುತ್ತಿರುವ ತುಮಕೂರು ನಗರದ ಜನರಿಗೆ ಸೌಲಭ್ಯ ಕಲ್ಪಿಸುವ ಅಗತ್ಯವಿದೆ ಎಂದು ಅಭಿವೃದ್ಧಿ ರೆವಲ್ಯೂಷನ್ ಫೋರಂನ ಅಧ್ಯಕ್ಷ ಕುಂದರನಳ್ಳಿ ರಮೇಶ್ ತಿಳಿಸಿದ್ದಾರೆ. ತುಮಕೂರಿನ ಎನ್ಆರ್ ಕಾಲೋನಿಯ ಶೈಕ್ಷಣಿಕ ಭವನದಲ್ಲಿ ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ವತಿಯಿಂದ ಸ್ಮಾರ್ಟ್ ಸಿಟಿ ವಿಷನ್ ಕುರಿತ ಸಮಾಲೋಚನಾ ಸಭೆ ನಡೆಯಿತು. ತುಮಕೂರು ಅಭಿವೃದ್ಧಿ ರೆವಲ್ಯೂಷನ್ ಫೋರಂನ ಅಧ್ಯಕ್ಷ ಕುಂದರನಹಳ್ಳಿ ರಮೇಶ್ ಅವರು 2016ರಲ್ಲಿ ತುಮಕೂರು ನಗರವನ್ನು ಸ್ಮಾರ್ಟ್ ಸಿಟಿಯನ್ನಾಗಿ ಕೇಂದ್ರ ಸರ್ಕಾರವು ಆಯ್ಕೆ ಮಾಡಿದ್ದು ದೇಶದ 100 ನಗರಗಳಲ್ಲಿ ತುಮಕೂರು ನಗರವು ಒಂದಾಗಿದೆ. 2016ರಿಂದ ಸ್ಮಾರ್ಟ್ ಸಿಟಿ ಯೋಜನೆ ಆರಂಭವಾದರೂ ನಗರದ ನಾಗರಿಕರಿಗೆ ಹಾಗೂ ನಗರ ವಂಚಿತ ಸಮುದಾಯಗಳಿಗೆ ಸಿಗಲಿರುವ ಸವಲತ್ತುಗಳ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಲಭ್ಯವಾಗುತ್ತಿಲ್ಲವೆಂದು ರಮೇಶ್ ತಿಳಿಸಿದರು. ಸರ್, ಅದೇ ಸಾಲ ಸರ್, 20,000 ಅಂತಾರೆ, ಅವೆಷ್ಟೇ ಇರಲಿ, ಪಕ್ಕ ಮಾಡ್ಬಿಟ್ಟು ರೆಡಿ ಮಾಡಿ ಇಷ್ಟು ಹೋಯ್ತು ಅಂತಂದ್ರೆ ಪ್ರಪೋಸಲ್ ಕಳಿಸಿದ ವಿಷನ್ ಡಾಕ್ಯುಮೆಂಟ್ ಅನ್ನು ನಾನು ಇದ್ವಿ, ಅಲ್ಲಿ ನಾನು ಚರ್ಚೆ ಮಾಡಿದ್ವಿ ವಿಷನ್ ಡಾಕ್ಯುಮೆಂಟ್ ಅಲ್ಲಿ. ನೋಡಿ, ಸೈಟ್ ತಾಣದು ಬಡವರಿಗೆ ಭಾರಿ ಕಷ್ಟ ಇದೆ. ಈಗ ನೀವು ಲೋಕಲ್ ರೇಟ್ ತಗೊಳ್ಳಿದ್ರಿ, ತಗೊಳಕ್ಕಾಗಲ್ಲ. ನೀವು ವಿಷನ್ ಡಾಕ್ಯುಮೆಂಟ್ ಅನ್ನು ಮಾಡಿ ಬಜೆಟ್ ಅಲ್ಲಿ ಇಕ್ಕಿ, ವಿಶೇಷವಾಗಿ ಕಾರ್ಪೊರೇಷನ್ಗಳು, ಟೌನ್ಗಳು ಅಥವಾ ಪಟ್ಟಣ ಪಂಚಾಯತಿಗಳಲ್ಲಿ ಇಷ್ಟು ಸೆಕ್ಟರ್ ಜಮೀನ್ ತಗೋಬೇಕು ಅಂತ ಸರ್ಕಾರ ಸ್ಪೆಷಲ್ ಆಗಿ ಗ್ರಾಂಟ್ ಕೊಡಲಿ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಪ್ರಸ್ತಾವನೆ ಅಲ್ಲಿ ಇದ್ದೆ. ನಾನು ಇದು ಮಾಡ್ಕೊಂಡಾಗ ಅವಾಗ ನೋಡಿ, ಬಸಿದ್ದರಾಮಯ್ಯ ಬಜೆಟ್ ಅಲ್ಲಿ ಅದಕ್ಕೆ ನಾವೇನು ಪ್ರಸ್ತಾವನೆ ಮಾಡಿ ನಾನು ಒಂದು ವಿಷನ್ ಡಾಕ್ಯುಮೆಂಟ್ ಬುಕ್ಕೇ ಮಾಡಿದೆ. ನಾನು ಬುಕ್ ಮಾಡ್ಬಿಟ್ಟು ಅವರೆಲ್ಲರಿಗೂ ಎಲ್ಲ ಪಾರ್ಟಿಗಳಿಗೂ ನೀವು ಪ್ರಣಾಳಿಕೆ ಸೇರಿಸಿಕೊಳ್ಳಿ ಅಂತ ಕೊಟ್ಟೆ, ಸರ್ಕಾರದಲ್ಲಿ ಬಜೆಟ್ ಸೇರಿಸಿಕೊಳ್ಳಿ ಅಂತ ಕೊಟ್ಟು ಕೇಂದ್ರಕ್ಕೂ ರಾಜ್ಯಕ್ಕೂ ಕೊಟ್ಬಿಟ್ಟು ಎಲ್ಲರೂ ಮಾಡಿ ನಾನು ಸ್ವಲ್ಪ ಹಿಂದೆ ನೋಡಿ, ಅದನ್ನ ಈ ಬಜೆಟ್ ಅಲ್ಲಿ ಸೇರಿಸಿದ್ರೆ ಸಿದ್ದರಾಮಯ್ಯ ಬಜೆಟ್ ಸೇರಿಸಿದ್ರೆ ಕಂಟಿನ್ಯೂ ಆಗುತ್ತೆ. ತುಮಕೂರು ಕಾರ್ಪೊರೇಷನ್ ಅಲ್ಲಿ 2,000 ಎಕರೆ ಜಾಗ ಹೇಳಿ, ಎಷ್ಟು ಜನಕ್ಕೆ ಹೋಗ್ತಾವೋ 5,000 ಆರು 1,000 ಮನೆಗಳು ಮಾಡಿ, ಈ ತರ ಒಂದು ತೀರ್ಮಾನ ಅದು ಇಂಪ್ಲಿಮೆಂಟ್ ಮಾಡಿಸ್ಬೇಕು. ಅದು ಯಾರು ಜವಾಬ್ದಾರಿ? ನಾಗರಿಕರು ನಾವು ಜವಾಬ್ದಾರಿ ತಗೊಂಡ್ರೆ ಆಗದು. ಈಗ ನಿಮ್ಮ ಅಧಿಕಾರಿಗಳು ಹೆಂಗೆ ಹೇಳ್ತಂದ್ರೆ, ಯಾರು ಹೆಂಗ್ ಹೇಳ್ತಾನೋ ಒಂದು ಫೈಟ್ ಬಿಲ್ಟ್ ಅಪ್ ಮಾಡ್ತಾನೆ, ಇವ್ನು ಬಂದ್ರೆ ಅವ್ನು ಅಲ್ಲಿ ಎಷ್ಟು ಬಂದ ನಾನು ಬಿಟ್ಬಿಡ್ತಾನ ಅಂತ. ಅದ ಇಲ್ಲಪ್ಪ, ನನಗಂತೂ ಸಂಬಂಧ ಇಲ್ಲ ಅಂತ ಅವ್ನು ಒಂದು ಕಾನೂನು ಐತೆ, ಈಗ ಇದ್ದರಿಗೊಂದು ಕಾನೂನು. ಈ ಇದು ಒಂದು ಸಿಸ್ಟಮ್ ಅಲ್ಲಿ ಹಿಂಗಾಗಿದೆ. ಆ ತರಕ್ಕೆ ನಾವು ಅಂತ ಸಂದರ್ಭಗಳು ಬಂದಾಗ ಈಗ ಕೆರೆಗಳಿಗೆ ನೀರು, ಈಗ ನಾನು ಹೇಳಿದೆ ಅವ್ರು ಫಸ್ಟ್ ಏನ್ ಮಾಡ್ಬಿಟ್ರು ಅಂದ್ರೆ 98 ಕೋಟಿ, ಫಸ್ಟ್ 2 ಕೋಟಿ ಕೊಟ್ಟು. ತುಮಕೂರು ನಗರವು ಶರವೇಗದಲ್ಲಿ ಬೆಳೆಯುತ್ತಿದೆ, ಅದಕ್ಕೆ ತಕ್ಕಂತೆ ಮನೆಗಳ ಕೊರತೆ ಸಹ ಕಾಣಬರುತ್ತಿದೆ. ಬಡಬಗರಿಗೆ ಸೂರು ಸಹ ಇಲ್ಲದಂತಾಗಿದೆ. ಸ್ಮಾರ್ಟ್ ಸಿಟಿ ಯೋಜನೆಯಡಿ ಭೂ ಸ್ವಾಧೀನ ಮಾಡಿ ಬಡವರಿಗೆ ಮನೆ ನಿರ್ಮಿಸಿಕೊಡುವ ಅವಶ್ಯಕತೆ ಇದೆ ಎಂದು ಹೇಳಿದರು. 10,000 ಮಂದಿಗೆ ಉದ್ಯೋಗ ಕಲ್ಪಿಸಬೇಕು, ಎಲ್ಲರಿಗೂ ಮನೆ ಒದಗಿಸಬೇಕು, ಇದು ಸ್ಮಾರ್ಟ್ ಸಿಟಿ ಯೋಜನೆಯ ಒಂದು ಅಂಶವಾಗಿದೆ ಎಂದರು. 2016ರಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಅಸ್ತಿತ್ವಕ್ಕೆ ಬಂದಿದ್ದು ಅಂದಿನಿಂದ 2 ಬಾರಿ ಮಾತ್ರ ಸಲಹಾ ಸಮಿತಿ ಸಭೆ ಕರೆದಿದ್ದು ಬಿಟ್ಟರೆ ಸ್ಮಾರ್ಟ್ ಸಿಟಿ ಯೋಜನೆಯಿಂದ ಆಗಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಜನರಿಗೆ ಯಾವುದೇ ರೀತಿಯ ಮಾಹಿತಿ ನೀಡಿಲ್ಲವೆಂದು ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ನರಸಿಂಹಮೂರ್ತಿ ಆರೋಪಿಸಿದರು. ಈ ಸ್ಮಾರ್ಟ್ ಸಿಟಿಯು 48.60 ಚದುರ ಕಿಲೋಮೀಟರ್ ಭೂಪ್ರದೇಶದ ಪೈಕಿ ಶೇಕಡ 11% ಭೂಪ್ರದೇಶ ಮಾತ್ರ ಸ್ಮಾರ್ಟ್ ಸಿಟಿಗೆ ಒಳಪಟ್ಟಿದೆ. ಈ ವ್ಯಾಪ್ತಿಯಲ್ಲಿ 4 ಸ್ಲಮ್ಗಳ 353 ಮನೆಗಳು ಸೇರುತ್ತವೆ ಎಂದು ನರಸಿಂಹಮೂರ್ತಿ ಹೇಳಿದರು. ತುಮಕೂರು ನಗರವನ್ನ ಕೇಂದ್ರ ಸರ್ಕಾರ ಸ್ಮಾರ್ಟ್ ಸಿಟಿಯಾಗಿ 2016ರಲ್ಲಿ ಆಯ್ಕೆ ಆದ ನಂತರದಲ್ಲಿ ಏನು ಒಂದು ಸಲಹಾ ಸಮಿತಿಯನ್ನ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಆಯ್ಕೆ ಆಯಿತು. ಆ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಆಯ್ಕೆ ಆದಂತ ಸ್ಮಾರ್ಟ್ ಸಿಟಿ ಅಡ್ವೈಸರಿ ಬೋರ್ಡ್ ಅನ್ನ ಇದುವರೆಗಾಗಿ ಸಭೆ ಕರೆದಲೇನೆ. ಮತ್ತೆ ತುಮಕೂರು ನಗರದಲ್ಲಿ ಸುಮಾರು 1,800 ಕೋಟಿಗೂ ಮೇಲ್ಪಟ್ಟಿರ್ತಕ್ಕಂಥ ಈ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ನಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನು ಕೈಗೆತ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಾಗರಿಕರ ಮುಂದೆ ಇಡಬೇಕಾಗುತ್ತೆ. ಸ್ಮಾರ್ಟ್ ಸಿಟಿಯ ಮುಖ್ಯ ಉದ್ದೇಶ ಜನರನ್ನ ಒಳಗೊಂಡಿರ್ತಕ್ಕಂಥ ಒಂದು ಅಭಿವೃದ್ಧಿ ಆಗಬೇಕು ಅಂತೇಳಿ, ಜನರ ಭಾಗವಹಿಸಿಕೆ ಇರಬೇಕು ಅಂತಕ್ಕಂಥದ್ದಾಗಿ ಆ ಸ್ಮಾರ್ಟ್ ಸಿಟಿಯಲ್ಲಿ ಪ್ರಮುಖವಾಗಿ ಒತ್ತು ಹೇಳ್ತಕ್ಕಂಥದ್ದಿದೆ. ಆದರೆ ಇದುವರೆಗಾಗಿ ಜನರನ್ನ ಸಲಹೆಗಳನ್ನ ಕೇಳಲಿಕ್ಕೆ ಒಂದು 5-6 ಸಭೆಗಳನ್ನ ಕರೆದಿದ್ದಾರೆ. ಆದರೆ ಆ ಸಭೆಗಳನ್ನ ಜನರು ಕೊಟ್ಟಂತ ಅಭಿಪ್ರಾಯಗಳನ್ನ ಒಳಗೊಳ್ಳದಲ್ಲೇ ಏನು ಕನ್ಸಲ್ಟೆಂಟ್ಗಳು, ದೆಹಲಿಯಿಂದ ಬಂದಂತ ಕನ್ಸಲ್ಟೆಂಟ್ಗಳು ಏನು ಅವರು ಒಂದು ಪ್ಯಾರಾಮೀಟರ್ಗಳನ್ನ ಕೊಟ್ಟರು, ಅದರ ಆಧಾರದಲ್ಲಿ ಈ ಒಂದು ಯೋಜನೆಗಳನ್ನ ಮಾಡಿರ್ತಕ್ಕಂಥದ್ದು ಇರೋದು ಒಂದು ಮಾಹಿತಿ ಇದೆ. ಹಾಗಾಗಿ ನಾವಿವತ್ತು ಈ ಒಂದು ಸಮಾಲೋಚನಾ ಸಭೆಯನ್ನ ಎಲ್ಲ ನಾಗರಿಕ ಸಂಘಟನೆಗಳು ಒಳಗೊಂಡಿರ್ತಕ್ಕಂಥ ಒಂದು ಸಮಾಲೋಚನಾ ಸಭೆಯನ್ನ ಮಾಡಿ ಜಿಲ್ಲಾಡಳಿತ ಮತ್ತು ಸ್ಮಾರ್ಟ್ ಸಿಟಿ ಪ್ರೈವೇಟ್ ಲಿಮಿಟೆಡ್ ಏನಿದೆ ಅವರು ಒಟ್ಟು ಯೋಜನೆ 1,892.03 ಕೋಟಿ ರೂಪಾಯಿಗಳಾಗಿದ್ದು, ಆದರೆ ಈ ಯೋಜನೆಯ ಅನುಷ್ಠಾನ ಕೇವಲ ಶೇಕಡ 11% ಭೂಪ್ರದೇಶದ ಜನರಿಗೆ ಲಭ್ಯವಾಗಲಿದೆ. ಆದರೆ ನಗರದ ಎಲ್ಲ ನಾಗರಿಕರು ತೆರಿಗೆ ಕಟ್ಟಬೇಕೆಂಬ ವಾದ ಎಷ್ಟರ ಮಟ್ಟಿಗೆ ಸರಿ ಎಂದು ನರಸಿಂಹಮೂರ್ತಿ ಪ್ರಶ್ನಿಸಿದರು. ಈ ಸಮಾಲೋಚನಾ ಸಭೆಯಲ್ಲಿ ಪ್ರಗತಿಪರರಾದ ಕೆ ದೊರೆರಾಜ್, ಜಿಎಂ ಶ್ರೀನಿವಾಸಯ್ಯ ಸೇರಿದಂತೆ ಸಂಘ ಸಂಸ್ಥೆಗಳ ಪ್ರಮುಖರಾದ ಸೈಯದ್ ಮುಜೀಬ್, ಸಿದ್ದಯ್ಯ, ಶೆಟ್ಟಾಳಯ್ಯ, ಅರುಣ್, ರಾಜು ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡು ಚರ್ಚೆ ಮಾಡಿದರು.
ತುಮಕೂರಿನಲ್ಲಿ ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಶತಮಾನೋತ್ಸವ ಸಮಾರಂಭ ಏರ್ಪಾಡಾಗಿತ್ತು. ತುಮಕೂರಿನ ಹೊರಪೇಟೆಯ ನೀಲಕಂಠೇಶ್ವರ ಸ್ವಾಮಿ ದೇವಾಲಯದ ಶತಮಾನೋತ್ಸವ ಸಮಾರಂಭ ನಡೆಯಿತು. ಇದರ ಅಂಗವಾಗಿ 3 ದಿನಗಳಿಂದ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಅಮಾನಿಕೆರೆಯ ಗಾಜಿನ ಮನೆಯಲ್ಲಿ ಶತಮಾನೋತ್ಸವದ ಸಮಾರಂಭ ನಡೆಯಿತು. ಬೆಟಗೇರಿಯ ನೀಲಕಂಠ ಮಠದ ನೀಲಕಂಠ ಪಟ್ಟಾಧಾರ್ಯ ಸ್ವಾಮೀಜಿ, ಹುಬ್ಬಳ್ಳಿ ಮಠದ ಶಿವಶಂಕರ ಶಿವಾಚಾರ್ಯ ಸ್ವಾಮೀಜಿಯವರು ಸಮಾರಂಭ ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಜಿಲ್ಲಾ ಕುರುಹಿನ ಶೆಟ್ಟಿ ಸಂಘದ ಅಧ್ಯಕ್ಷ ಟಿಎಚ್ ಶಿವಾನಂದ್, ಸಮಾಜದ ಮುಖಂಡರಾದ ಎಂಆರ್ ರಮೇಶ್, ಮಲ್ಲಿಕಾರ್ಜುನ್, ಎಚ್ಎಸ್ ಗೋಪಾಲಕೃಷ್ಣ, ಲಕ್ಷ್ಮೀನಾರಾಯಣ್, ಜಯರಾಜ್ ಮೊದಲಾದವರು ಭಾಗವಹಿಸಿದ್ದರು. ಸಂಘದ ಅಧ್ಯಕ್ಷ ಟಿಎಚ್ ಶಿವಾನಂದ್, ಕಾರ್ಯದರ್ಶಿ ಡಿಸಿ ವೀರೇಂದ್ರ ಹಾಗೂ ಪದಾಧಿಕಾರಿಗಳು ಸಮಾರಂಭ ಸಂಘಟಿಸಿದ್ದರು. ವಿವಿಧೆಡೆಗಳಿಂದ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಕುಡಿಯುವ ನೀರಿಗೆ ಆಗ್ರಹಿಸಿ ಕೊರಟಗೆರೆ ತಾಲೂಕು ಬೋಡ ಬಂಡೇನಹಳ್ಳಿ ಗ್ರಾಮಸ್ಥರು ಹಂಚಿಹಳ್ಳಿ ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಶುದ್ಧ ಕುಡಿಯುವ ನೀರಿಗೆ ಹೆಚ್ಚಿನ ಹಣ ವಸೂಲಿ ಮಾಡಲಾಗುತ್ತಿದೆ ಹಾಗೂ ಸಮರ್ಪಕ ಕುಡಿಯುವ ನೀರಿನ ಸರಬರಾಜು ಮಾಡುತ್ತಿಲ್ಲ ಎಂದು ಆಪಾದಿಸಿ ಕೊರಟಗೆರೆ ತಾಲೂಕು ಹಂಚಿಹಳ್ಳಿ ಗ್ರಾಮ ಪಂಚಾಯತಿಗೆ ಗ್ರಾಮಸ್ಥರು ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಹಂಚಿಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೋಡ ಬಂಡೇನಹಳ್ಳಿ ಗ್ರಾಮದಲ್ಲಿ 8 ದಿನಗಳಿಂದ ಕುಡಿಯುವ ನೀರಿನ ಸಮಸ್ಯೆಯಾಗಿದೆ. ಅಧಿಕಾರಿಗಳು ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ ಎಂದು ಗ್ರಾಮಸ್ಥರು ಪಂಚಾಯತಿಯ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಶಾಂತಮ್ಮ ಮಾತನಾಡಿ, ಚೌಡೇಶ್ವರಿ ಜಾತ್ರೆ ದಿನ ಸೇರಿದಂತೆ 8 ದಿನದಿಂದ ಗ್ರಾಮದಲ್ಲಿ ನೀರು ಸರಬರಾಜು ಆಗುತ್ತಿಲ್ಲ, ನೀರು ಸರಬರಾಜು ಮಾಡುವವರು ಸಮರ್ಪಕವಾಗಿ ವಿತರಿಸುತ್ತಿಲ್ಲ ಎಂದರು. ಬೋಡ ಬಂಡೇನಹಳ್ಳಿಯಲ್ಲಿ 400 ಮನೆಗಳಿವೆ, 8 ನೀರಿನ ಟ್ಯಾಂಕರ್, 1 ಓವರ್ ಹೆಡ್ ಟ್ಯಾಂಕ್, 1 ಶುದ್ಧ ಕುಡಿಯುವ ನೀರಿನ ಘಟಕ ಇದೆ, ಆದರೆ ನೀರು ವಿತರಣೆ ಸರಿಯಾಗಿ ಮಾಡುತ್ತಿಲ್ಲ ಎಂದರು. ಆ ಮೆಂಬರು ರಾತ್ರಿ 40 ಜನ ಇದ್ವಿ, ರಾತ್ರಿ ನೀರ್ ಬಿಡು ಅಂತ ಅಂದ್ರೆ ಎರಡ್ ಸಲ ಫೋನ್ ಮಾಡಿ ಬರ್ಲಿಲ್ಲ, ಗಣೇಶಪ್ಪ. ಗ್ರಾಮ ಪಂಚಾಯತಿಯ ಸದಸ್ಯೆ ಲಕ್ಷ್ಮಮ್ಮ, ಮುಖಂಡರಾದ ಗಣೇಶ್, ಜಯಣ್ಣ, ರವಿಕುಮಾರ್, ಕೃಷ್ಣಪ್ಪ, ಭೀಮರಾಜು ಮೊದಲಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ನಿಫಾ ವೈರಾಣು ಹರಡುವುದು ತಡೆಯುವ ನಿಟ್ಟಿನಲ್ಲಿ ಹುಳಿಯಾರಿನಲ್ಲಿ ಬಾವಲಿಗಳನ್ನು ಹಿಡಿಯಲು ಗ್ರಾಮ ಪಂಚಾಯತಿಯ ಅಧಿಕಾರಿಗಳು ಮುಂದಾಗಿದ್ದಾರೆ. ಮಾರಣಾಂತಿಕ ಸಾಂಕ್ರಾಮಿಕ ರೋಗಕ್ಕೆ ಕಾರಣವಾದ ನಿಫಾ ವೈರಾಣುಗಳನ್ನು ಬಾವಲಿಗಳು ಹರಡುತ್ತಿರುವ ಬಗ್ಗೆ ದೃಢಪಟ್ಟ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಹುಳಿಯಾರಿನಲ್ಲಿರುವ ಬಾವಲಿಗಳನ್ನು ಹಿಡಿಸಲು ಇಲ್ಲಿನ ಗ್ರಾಮ ಪಂಚಾಯಿತಿ ತೀರ್ಮಾನಿಸಿದೆ. ಹುಳಿಯಾರಿನ ಗ್ರಾಮ ಪಂಚಾಯಿತಿಯ ಕಚೇರಿಯಲ್ಲಿ ಕರೆಯಲಾಗಿದ್ದ ತುರ್ತು ಸಭೆಯಲ್ಲಿ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ವಿಷಯವಾಗಿ ಚರ್ಚೆ ನಡೆಯುವಾಗ ಗ್ರಾಮ ಪಂಚಾಯಿತಿ ಸದಸ್ಯ ಎಚ್ಆರ್ ವೆಂಕಟೇಶ್ ಅವರು ಹುಳಿಯಾರಿನಲ್ಲಿ ಬಾವಲಿಗಳು ಹೆಚ್ಚಿದ್ದು ನಿಫಾ ವೈರಾಣು ಹರಡುವುದನ್ನು ತಡೆಯುವ ನಿಟ್ಟಿನಲ್ಲಿ ಬಾವಲಿಗಳನ್ನು ಹಿಡಿಯುವಂತೆ ತಿಳಿಸಿದರು. ಇದಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯ ಧನುಷ್ ರಂಗನಾಥ್ ಸಹ ಹುಳಿಯಾರಿಗೆ ಕುಡಿಯುವ ನೀರು ಸರಬರಾಜು ಮಾಡುವ ಓವರ್ ಹೆಡ್ ಟ್ಯಾಂಕ್ನಲ್ಲೇ ಬಾವಲಿಗಳು ವಾಸವಾಗಿವೆ, ಅವುಗಳ ಹಿಕ್ಕೆ, ಅವುಗಳು ತಿಂದು ಬಿಸಾಕುವ ಹಣ್ಣುಗಳು ನೀರಿಗೆ ಬಿದ್ದು ಸಾಂಕ್ರಾಮಿಕ ರೋಗ ಹರಡುವ ಸಾಧ್ಯತೆಗಳಿವೆ. ಹಾಗಾಗಿ ಅವುಗಳನ್ನು ಸಾಯಿಸುವ ಬದಲು ಬಲೆ ಹಾಕಿ ಹಿಡಿದು ನಂತರ ಸಾಯಿಸಿ ಮಣ್ಣಿನಲ್ಲಿ ಹೂಳಲು ಸಲಹೆ ನೀಡಿದರು. ಇದಕ್ಕೆ ಸರ್ವ ಸದಸ್ಯರು ಒಪ್ಪಿಗೆ ಸೂಚಿಸಿದರು. ಹುಳಿಯಾರು ಪಟ್ಟಣಕ್ಕೆ ಕುಡಿಯುವ ನೀರು ಒದಗಿಸುವ ಬೋರನ ಕಣಿವೆ ನೀರು ಶುದ್ದೀಕರಣ ಘಟಕದ ದುರಸ್ತಿ ಕಾಮಗಾರಿಯಲ್ಲಿ ಲಕ್ಷಾಂತರ ರೂಪಾಯಿ ಗೋಲ್ಮಾಲ್ ನಡೆದಿದ್ದು ಸೂಕ್ತ ತನಿಖೆ ನಡೆಸುವಂತೆ ಗ್ರಾಮ ಪಂಚಾಯಿತಿ ಸದಸ್ಯ ಧನುಷ್ ರಂಗನಾಥ್ ಒತ್ತಾಯಿಸಿದರು. ಫೈಲ್ ಲೈನ್ ಮಾಡದೆ 20 ಲಕ್ಷ ರೂಪಾಯಿ ಹಣ ಡ್ರಾ ಮಾಡಲಾಗಿದೆ, ಹೊಸ ಮೋಟಾರ್ ತರಲು ಎಸ್ಟಿಮೇಟ್ನಲ್ಲಿ ಇದ್ದರೂ ತಂದಿಲ್ಲ, ಈಗಾಗಲೇ ಕಾಮಗಾರಿ ಮುಗಿದಿದ್ದರೂ ನೀರು ಶುದ್ದಿಯಾಗಿ ಬರುತ್ತಿಲ್ಲ, ಫಿಲ್ಟರ್ ಮರಳು, ಅಲಂ ಸೇರಿದಂತೆ ಕಳಪೆ ಗುಣಮಟ್ಟದ್ದು ಬಳಸಿರುವ ಅನುಮಾನ ಕಾಡುತ್ತಿದೆ ಎಂದು ಆರೋಪಿಸಿದರು. 14ನೇ ಹಣಕಾಸು ಯೋಜನೆಯಡಿ ಹಣ ಬರುವ ನಿರೀಕ್ಷೆಯಲ್ಲಿ ನೀರು, ಚರಂಡಿ ಸೇರಿದಂತೆ ತುರ್ತು ಅಗತ್ಯವಿರುವ ಕಾಮಗಾರಿಗಳು ಗ್ರಾಮ ಪಂಚಾಯಿತಿ ಸದಸ್ಯರೇ ಸ್ವತಃ ಹಣದಲ್ಲಿ ಮಾಡಿಸಿರುತ್ತಾರೆ. ಹಾಗಾಗಿ ಈಗ ಬರುವ 14ನೇ ಹಣಕಾಸಿನಲ್ಲಿ ಹಳೆಯ ಕಾಮಗಾರಿ ಪರಿಶೀಲಿಸಿ ಇತರೆ ಯೋಜನೆಯಲ್ಲಿ ಬಿಲ್ ಪಾವತಿಯಾಗದಿರುವ ಬಗ್ಗೆ ದೃಢಪಡಿಸಿಕೊಂಡು ಹಣ ಪಾವತಿಸುವಂತೆ ಸದಸ್ಯರು ಸಲಹೆ ನೀಡಿದರು. ಇನ್ನು ಮುಂದೆ ಪೈಪ್ಲೈನ್, ಮೋಟಾರ್ ದುರಸ್ತಿ ಸೇರಿದಂತೆ ಕುಡಿಯುವ ನೀರಿನ ಕೆಲಸವನ್ನು ಫೋಟೋ ಸಹಿತ ದಾಖಲೆ ಪಡೆದು ಬಿಲ್ ಕೊಡುವಂತೆ ನಿರ್ಧರಿಸಲಾಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರದಲ್ಲಿ ವಿದ್ಯುತ್ ವೈರ್ ತುಳಿದು ಕಾರ್ಮಿಕರೊಬ್ಬ ಮೃತಪಟ್ಟಿದ್ದಾನೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಡಾ ಕೆ ಸುಧಾಕರ್ ಅವರ ದ್ರಾಕ್ಷಿ ತೋಟದಲ್ಲಿ ರೈತ ಕಾರ್ಮಿಕನೊಬ್ಬ ವಿದ್ಯುತ್ ಸ್ಪರ್ಶಕ್ಕೆ ಸಿಲುಕಿ ದಾರುಣವಾಗಿ ಮೃತಪಟ್ಟರುವ ಘಟನೆ ತಾಲೂಕಿನ ಪೆರೇಸಂದ್ರ ಗ್ರಾಮದಲ್ಲಿ ನಡೆದಿದೆ. ಇದೇ ಗ್ರಾಮದ 55 ವರ್ಷದ ವೆಂಕಟರಮಣಪ್ಪ ಮೃತ ಕಾರ್ಮಿಕ. ವೆಂಕಟರಮಣಪ್ಪ ಹಲವು ದಿನಗಳಿಂದ ಶಾಸಕರ ತಂದೆ ಪಿಎನ್ ಕೇಶವರೆಡ್ಡಿ ಅವರಿಗೆ ಸೇರಿದ ದ್ರಾಕ್ಷಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದರು.
ಶನಿವಾರ ತೋಟದಲ್ಲಿ ಹಾಕಲಾಗಿದ್ದ ಫೆನ್ಸಿಂಗ್ ವಿದ್ಯುತ್ ತಂತಿ ತುಂಡಾಗಿ ಬಿದ್ದಿದೆ. ಇದನ್ನು ಗಮನಿಸದೆ ಏಕಾಏಕಿ ತಂತಿ ಮೇಲೆ ಕಾಲಿಟ್ಟಾಗ ವಿದ್ಯುತ್ ಸ್ಪರ್ಶಿಸಿ ಸ್ಥಳದಲ್ಲೇ ಮೃತರಾದರು ಎನ್ನಲಾಗಿದೆ. ಈ ಸಂಬಂಧ ಗುಡಿಬಂಡೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ರೈತ ಕಾರ್ಮಿಕ ಕುಟುಂಬದವರು ಪರಿಹಾರದ ನಿರೀಕ್ಷೆಯಲ್ಲಿದ್ದು ತಮ್ಮ ಸ್ವತಃ ಜಮೀನಿನಲ್ಲೇ ಮೃತಪಟ್ಟಿರುವ ಕಾರ್ಮಿಕನ ಕುಟುಂಬಕ್ಕೆ ಶಾಸಕರು ಸ್ಪಂದಿಸಿ ನೆರವು ನೀಡಬೇಕಿದೆ. ಇನ್ನು ಅಕ್ರಮವಾಗಿ ತೋಟಕ್ಕೆ ಫೆನ್ಸಿಂಗ್ ಹಾಕಲಾಗಿತ್ತು ಎಂಬ ಮಾತುಗಳು ಕೇಳಿ ಬಂದಿವೆ. ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಮಕ್ಕಳಲ್ಲಿನ ಸಾಮರ್ಥ್ಯ ಗುರುತಿಸಿ ಸಾಧನೆಗೆ ಸಾಥ್ ನೀಡಿ ಎಂದು ಶಿಡ್ಲಘಟ್ಟದಲ್ಲಿ ಸಿಡಿಪಿಒ ಲಕ್ಷ್ಮೀದೇವಮ್ಮ ತಿಳಿಸಿದ್ದಾರೆ. ಮಕ್ಕಳ ಸೃಜನಶೀಲತೆ ಬೆಳೆಸುವ ಮಂದಿಗಿಂತ ಅದನ್ನು ಮೊಟಕುಗೊಳಿಸುವವರೇ ಹೆಚ್ಚು. ಅವರ ಸಾಮರ್ಥ್ಯ ಅರಿತು ಅದಕ್ಕೆ ನೀರೆರೆಯುವವರು ಕಡಿಮೆ. ಮಕ್ಕಳ ಕಲ್ಪನಾ ಶಕ್ತಿ ವಿಸ್ತರಿಸುವ ಜೊತೆಗೆ ಅವರ ಕೌಶಲ್ಯ ಅರಿತು ಪೋಷಿಸುವುದಕ್ಕಾಗಿ ಬೇಸಿಗೆ ಶಿಬಿರ ನಡೆಸಲಾಗುತ್ತಿದೆ ಎಂದು ಸಿಡಿಪಿಒ ಅಧಿಕಾರಿ ಲಕ್ಷ್ಮೀದೇವಮ್ಮ ತಿಳಿಸಿದರು. ಶಿಡ್ಲಘಟ್ಟ ನಗರದ ಸ್ತ್ರೀಶಕ್ತಿ ಭವನದಲ್ಲಿ ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಬಾಲಭವನ ಸೊಸೈಟಿಯಿಂದ ಆಯೋಜಿಸಿದ್ದ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿ, ಬೇಸಿಗೆ ಶಿಬಿರದಲ್ಲಿ ಪಾಲ್ಗೊಳ್ಳುವುದರಿಂದ ಪೋಷಕರ ಅವಲಂಬನೆ, ನಿರ್ಬಂಧಗಳಿಲ್ಲದೆ ಸ್ವಾವಲಂಬನೆ, ಸ್ವಾತಂತ್ರ್ಯದ ಬದುಕು ಅನುಭವಿಸುತ್ತಾರೆ. ಸ್ವಯಂ, ಸ್ವಗೌರವ, ಘನತೆಯ ಪರಿಕಲ್ಪನೆ ಅರಿತುಕೊಳ್ಳುತ್ತಾರೆ. ಸೃಜನಶೀಲ ಚಟುವಟಿಕೆಗಳಿಗೆ ವೇದಿಕೆ ಸಿಗುತ್ತದೆ. ಇದರಿಂದ ಅಭಿವ್ಯಕ್ತಿ ಸಾಮರ್ಥ್ಯ ವೃದ್ಧಿಸುತ್ತದೆ. ವಿವಿಧ ಚಟುವಟಿಕೆ ದೇಹದ ಉತ್ಸಾಹ, ಆರೋಗ್ಯ ಹಿಮ್ಮೆಡಿಸುತ್ತವೆ ಎಂದರು. ಹೋಗಿದ್ವಿ ಅಲ್ಲಿ ಸಾಕಷ್ಟು ಆಟ ಸಾಮಾನುಗಳಿದ್ವು. ಎಲ್ಲ ಆಟ ಸಾಮಾನುಗಳನ್ನೆಲ್ಲ ಆಟ ಹಾಕೊಂಡು ಭಾರಿ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ. ಇವನು ನೀವು ಬಿಸಿಲನ್ನು ಸಹ ಲೆಕ್ಕಿಸಿದ್ರೆ ಭಾರಿ ಖುಷಿಯಾಗಿದ್ವಿ. ಈ ಒಂದು ನಮ್ಗೆ ಆಟ ದಿವಸ ಕ್ಲೋಸ್ ಇದೆ. ಈ ಆಟ ದಿವಸದಲ್ಲಿ ನಾವೇನ್ ಕೊಡ್ತೀವಿ ಅಂದ್ರೆ ಅದು ನಿಮ್ಮ ಬಾಯಿಂದಾನೆ ಹೇಳಿದ್ರೆ ಒಳ್ಳೇದು. ಈಗ ಹತ್ತು ದಿವಸ ನಿಮ್ಮ ಒಂದು ಕಡೆ ಕೂರಿಸ್ಕೊಂಡು ನಾವು ನಾವು ಏನಿದೆ ಬಟ್ಟೆ ಚಟುವಟಿಕೆಗಳಾಗಿರ್ತಕ್ಕಂಥ ಬಟ್ಟೆದ ಒಂದು ವಸ್ತುವನ್ನು ಬಟ್ಟೆದ ಒಂದು ಪುಸ್ತಕ ಮಾತ್ರ ಓದ್ತೀರಿ. ಆದ್ರೆ ಇಲ್ಲಿ ನಾವು ಬಟ್ಟೆತರ ಶಿಬಿರದಲ್ಲಿ ಚಿತ್ರಕಲೆ, ಕರಕುಶಲ ಕಲೆ, ಜೇಡಿಮಣ್ಣಿನ ಕಲೆ, ಸಮೂಹ ನೃತ್ಯ, ಸಮೂಹ ಗೀತೆ, ಕರಾಟೆ, ಯೋಗವನ್ನು ಮಕ್ಕಳಿಗೆ ಕಲಿಸಲಾಗುವುದು. ಸಿಡಿಪಿಒ ಅಧಿಕಾರಿ ಸಂದೀಪ್, ಶಾಂತಾ ಜಿಂದಾಳೆ, ಗಿರಿಜಾಂಬಿಕೆ, ರಾಧಮ್ಮ, ಅಂಬುಜಾ ಇತರರು ಉಪಸ್ಥಿತರಿದ್ದರು. ಇಲ್ಲಿಗೆ ಅಮೋಗ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೆ ವೀಕ್ಷಿಸಿ ಅಮೋಗ್ ವಾರ್ತೆಗಳು.